ಈಗಾಗಲೇ ಮನೆ ಕಟ್ಟಬೇಕು ಎರಡು ಸಾವಿರದ ಇಪ್ಪತ್ತು ಒಂದನೇ ಒಂದೇ ಅಥವಾ ಮನೆಯನ್ನ ಖರೀದಿ ಮಾಡುವಂತದ್ದು ಅಥವಾ ಸೈಟ್ ಖರೀದಿ ಮಾಡುವಂತ ಒಂದು ಚಿಂತೆಯಲ್ಲಿ ಆದಷ್ಟು ಸಹ ಕೆಲವೊಂದು ರಾಶಿಯವರಿಗೆ ಅತಿ ಬೇಗನೆ ಕೂಡಿ ಬರುವಂಥದ್ದು ಇರುತ್ತೆ ಅದರಲ್ಲೂ ಕುಜದಶ ಅಥವಾ ಭುಕ್ತಿ ಏನಾದರೂ ನಡೀತಾ ಇದ್ರೇನು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಮನೆ ವಿಚಾರದಲ್ಲಿ ಆಗ್ಬೋದು ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರಲ್ಲಿ ಬೇಗ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಆ ರಾಶಿ ಮತ್ತು ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗಟ್ಟಿ ಪ್ರಯತ್ನ ಮಾಡಿಬಿಟ್ರೆ ಬೇಗನೆ ಅನುಕೂಲ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ರೋಹಿಣಿ ನಕ್ಷತ್ರ ಮತ್ತು ಅದರ ಜೊತೆಗೆ ಪುನರ್ವಸು ನಕ್ಷತ್ರದವರು ಮತ್ತು ಪುಬ್ಬ ನಕ್ಷತ್ರದವರು ಅದರ ಜೊತೆಗೆ ಉತ್ತರ ನಕ್ಷತ್ರದವ್ರಿಗೆ ಮತ್ತು ಸ್ವಾತಿ ನಕ್ಷತ್ರದವ್ರಿಗೂ ಸಹ ಮನೆ ವಿಚಾರದಲ್ಲಿ ಕೂಡು ಬರುವಂಥದ್ದು ಈ ನಕ್ಷತ್ರದವರಿಗೆ ಏನಾದರೂ ಕುಜ ದಶ ನಡೀತಾ ಇದ್ರೆ ಅಥವಾ ಕುಜ ಭುಕ್ತಿ ನಡೀತಾ ಇದ್ರೆ ಅಂಥವ್ರಿಗೆ ಮನೆ ವಿಚಾರದಲ್ಲಿ ಬೇಗ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಅನುರಾಧ ನಕ್ಷತ್ರನೂ ಅನ್ವಯ ಇರುತ್ತೆ ಮೂಲ ನಕ್ಷತ್ರ ಸಾಮಾನ್ಯವಾಗಿ ಮೂಲ ನಕ್ಷತ್ರ ದೋಷ ನಕ್ಷತ್ರ ಅಂತ ಹೇಳ್ತಾರೆ ಆದರೆ ದೋಷ ಅಷ್ಟು ಇರೋದಿಲ್ಲ ಒಂದನೇ ಪದ ನಾಲ್ಕನೇ ಪದ ಆದರೆ ಮಾತ್ರ ಆದರೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೋದ್ರೆ ಮೂಲ ನಕ್ಷತ್ರ ಪೂರ್ವ ಭಾದ್ರ ನಕ್ಷತ್ರದವ್ರಿಗೂ ಸಹ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಬೇಗನೆ ಕೂಡ ಇರುತ್ತೆ ಮನೆ ಕಟ್ಟುವಂಥ ಪ್ರಯತ್ನದಲ್ಲಿರುವಂಥವ್ರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ಲೋನ್ಗೆ ಪ್ರಯತ್ನ ಮಾಡ್ತಾ ಇದ್ರ ಲೋನ್ ಸಿಗ್ತಾ ಇಲ್ಲ ಸಮಸ್ಯೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದರಲ್ಲಿ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದಿರುತ್ತೆ ಇನ್ನು ಉತ್ತರಾಷಡ ನಕ್ಷತ್ರದವ್ರಿಗೆ ಮತ್ತೆ ಶತಭಿಷ ನಕ್ಷತ್ರದವ್ರಿಗೂ ಅನ್ವಯ ಆಗುತ್ತೆ ಮತ್ತೆ ರೇವತಿ ನಕ್ಷತ್ರದವ್ರಿಗೂ ಸಹ ಈ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರು ಯಾರೇ ಆಗಬಹುದು ಇವತ್ತು ನಿಮಗೆ ದಶಾಕಾಲ ಅಂತಿದೆ ಅಂದರೆ ಈಗ ಈ ವರ್ಷದ ಫಲ ಹೇಗೆ ನಾವು ಗುರು ಮತ್ತು ಶನಿ ಶುಕ್ರ ಈ ಗ್ರಹಗಳನ್ನು ಫಲವನ್ನು ನಾವು ನೋಡ್ತೀವೋ ಅದೇ ರೀತಿ ಸಹ ಈ ದಶಾಕಾಲ ಅನ್ನುವಂಥದ್ದು ಜಾತಕದ ಕುಂಡಲಿಯಲ್ಲಿ ನಾವು ಲೆಕ್ಕಾಚಾರದಲ್ಲಿ ಗ್ರಹಗಳ ಲೆಕ್ಕಾಚಾರದಲ್ಲಿ ಜನನ ಕಾಲದ ಸಮಯ ಆಧಾರದ ಮೇಲೆ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಯಾವುದು ದಶ ನಡೀತಾ ಇದೆ ಇವತ್ತು ಯಾವುದು ಭುಕ್ತಿ ನಡೀತಾ ಇದೆ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕುಜ ಕೆಲವರಿಗೆ ಇನ್ನ ಬಹಳ ವರ್ಷಗಳು ಬರಬಹುದು ಆದರೆ ಯಾವುದೇ ದಶ ಬಂದ್ರೂ ಕುಜ ದಶಾ ಇಲ್ಲಿ ಈ ವರ್ಷದಲ್ಲಿ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂತದ್ದು ಇರುತ್ತೆ ಹಾಗಾಗಿ ಒಂದು ಮನೆ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು ಈ ನಕ್ಷತ್ರದವರು ಓಕೆ ಗುರುಜಿ ಹಾಗೆ ಕೆಲವೊಂದು ರಾಶಿಯವರು ಈ ವರ್ಷ ಮನೆ ಕಟ್ಟಲೇಬಾರ್ದು ಯಾಕೆಂದ್ರೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಅಡೆತಡೆಗಳು ಉಂಟಾಗುತ್ತೆ ಅಂತ ಕೂಡ ಯಾವ ರಾಶಿ ವೈಸ್ ಅಂತ ನಾವು ನೋಡಕ್ಕೋದ್ರೆ ಸಾಮಾನ್ಯವಾಗಿ ನೋಡಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರುವಂಥದ್ದು ಯಾವಾಗಲೂ ಅಷ್ಟೇ ಭೂಮಿ ಕಾರಕ ಭಾತೃಕಾರಕ ಅಂತ ಹೇಳ್ತೀವಿ ಕುಜಗ್ರಹಣ ಈ ಕುಜ ಅಧಿಪತಿ ರಾಶಿಗಳು ಯಾವುದು ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ ಈಗ ನೋಡಿ ಮೇಷ ಮತ್ತೆ ವೃಶ್ಚಿಕ ರಾಶಿ ಆಗ್ಲೇ ಹೇಳಿದೆ ವೃಶ್ಚಿಕ ರಾಶಿಯಲ್ಲಿ ಅನುವಾಧ ಆಗುತ್ತೆ ಆದರೆ ಮಿಕ್ಕ ರಾ ನಕ್ಷತ್ರಗಳಿಗೆ ಈ ವೃಶ್ಚಿಕ ರಾಶಿಗೆ ಅನ್ವಯ ಆಗಿರುವಂತಹದ್ದು ಯಾವುದೇ ಆಗಬಹುದು ಪ್ರಯತ್ನಕ್ಕೆ ಬೇಗ ಫಲ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಕೇತು ಬೇರೆನೆ ಬಂದು ಕುತ್ಕೊಂಡಿರುವಂತಹದ್ದು ಋಶ್ಚಿಕ ರಾಶಿಯಲ್ಲಿ ಆಗಿರೋದ್ರಿಂದ ಪ್ರಯತ್ನಕ್ಕೆ ಬೇಗ ಫಲ ಕೊಡೋಲ್ಲ ದುಡ್ಡು ಅನುಕೂಲ ಆಗೋದಿಲ್ಲ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಹಾಗಾಗಿ ಇವರು ಪ್ರಯತ್ನ ಮಾಡಿದ್ರೇನು ಒಂದು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅನುಕೂಲ ಆಗೋದು ಕಡಿಮೆ ಆಗುವಂಥದ್ದು ಇರುತ್ತೆ ಅಥವಾ ದುಡ್ಡು ಇದ್ರೂ ಸಹ ಏನಾದರೂ ಸಮಸ್ಯೆಗಳು ಜಾಸ್ತಿ ಬರುವಂತದ್ದು ಇರುತ್ತೆ ಏನಾದರೂ ಕಿರಿಕಿರಿ ಆಗೋದು ಅಥವಾ ಕೋರ್ಟ್ ಕಚೇರಿ ಸಮಸ್ಯೆಗಳು ಬರುವಂತದ್ದು ಭಾಗಗಳು ಸರಿಯಾಗಿ ಆಗಲಿಲ್ಲ ಅಂತ ಹೇಳಿ ಅರ್ಧಕ್ಕೆ ನಿಲ್ಲಿಸುವಂತ ಪರಿಸ್ಥಿತಿ ಈ ತರ ಸಮಸ್ಯೆಗಳು ಆಗುವಂತದ್ದು ಇರುತ್ತೆ ಮೇಷರಾಶಿಯವರಿಗೆ ಅದೇ ನೋಡಿ ವೃಶ್ಚಿಕ ರಾಶಿಯವರಿಗೆ ಕೇತು ಇರೋದ್ರಿಂದ ಯಾವುದೇ ಒಂದು ಪಾಪಗ್ರಹಗಳು ಆಗಬಹುದು ಅಥವಾ ಛಾಯಾಗ್ರಹಗಳು ಅಂದ್ರೆ ರಾಹು ಮತ್ತೆ ಕೇತು ದಶಾ ಕಾಲದಲ್ಲಿ ಅಥವಾ ಗೋಚಾರದಲ್ಲಿ ಏನಾದರೂ ರಾಹು ಅಥವಾ ಕೇತು ಏನಾದರೂ ರಾಶಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಅಟ್ಯಾಕ್ ಆಗುವಂಥದ್ದು ಇರುತ್ತೆ ಅಂದ್ರೆ ಉದಾಹರಣೆಗೆ ದೃಷ್ಟಿ ಆಗಬಹುದು ಅಥವಾ ಈ ಬ್ಲಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಥ ಪ್ರಯೋಗಗಳಿಂದ ತೊಂದರೆ ಆಗುವಂಥದ್ದು ಎಷ್ಟೋ ಮನೆಗಳು ನೋಡಿ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ನಾಲ್ಕೈದು ವರ್ಷಗಳ ಆಗಿದೆ ಮನೆ ಕಟ್ಟುವಂಥದ್ದು ನಿಲ್ಸಿರುವಂತದ್ದು ದುಡ್ಡಿದ್ರೇನು ಸಹ ಅಲ್ಲಿ ಹೋಗಕ್ಕೆ ಆಗೋದಿಲ್ಲ ಅರ್ಧಂಬರ್ಧ ಹಾಗೆ ಮನೆ ಕಂಪ್ಲೀಟ್ ಆಗದಿರೋ ಸಮಸ್ಯೆಗಳು ಆಗ್ತಾ ಇರುವಂತದ್ ನಾವು ನೋಡ್ತಾ ಇದೀವಿ ಹಾಗಾಗಿ ಛಾಯಾಗ್ರಹಗಳಿರುವಂತಹ ಮನೆಗಳಲ್ಲಿನೂ ಸಮಸ್ಯೆಗಳು ಆಗಿ ಬರುವಂತದ್ದು ಇರುತ್ತೆ ಆದರೆ ಇಲ್ಲಿ ರಾಹು ಇರುವಂತಹ ಮನೆ ನಾವು ನೋಡಕ್ಕೋದ್ರೆ ಗೋಚಾರದಲ್ಲಿ ಋಷಭ ರಾಶಿಯಲ್ಲಿ ಇರುತ್ತೆ ಆದರೆ ಋಷಭ ರಾಶಿಗೆ ರಾಹು ಮಿತ್ರನೇ ಆಗಿರ್ತಾನೆ ಯಾವಾಗಲೂ ಅಷ್ಟೇನೆ ಸಹ ಆದರೆ ಕೇತು ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಬೇಗನೆ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ವೃಶ್ಚಿಕ ರಾಶಿಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಬರಬಹುದು ದೃಷ್ಟಿ ಇಂಥದ್ದು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಹಾಗಾಗಿ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಇನ್ನ ಮಿಥುನ ರಾಶಿಯವರಿಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಅಷ್ಟಮ ಶನಿ ಅಂತ ನಡೀತಾ ಇದೆ ಈಗಾಗಲೇ ಗುರುಬಲನೂ ಇಲ್ಲ ಮತ್ತೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಸಹ ಏನಾದರೂ ಪ್ರಯತ್ನ ಮಾಡಿದ್ರೆ ಭೂಮಿ ಖರೀದಿ ಮಾಡುವಂತದ್ದು ಅವರಿಗೆ ಕುಜ ದಶ ಆಗಬಹುದು ಅಥವಾ ಕುಜ ಭುಕ್ತಿ ನಡೀತಾ ಇದ್ರೇನು ಸಹ ಅಥವಾ ಕುಜ ಸ್ವಕ್ಷೇತ್ರದಲ್ಲಿದ್ದು ಅಥವಾ ಉಚ್ಚ ಅದು ಚತುರ್ಭಾವ ಆಗಿದ್ರೂ ಸಹ ಅವರಿಗೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಕೂಡು ಬರುವಂಥದ್ದು ಕಷ್ಟಕರವಾದಂಥದ್ದಾಗಿರುತ್ತೆ ಯಾಕಂತ ಹೇಳಿದ್ರೆ ಪ್ರಯತ್ನಕ್ಕೆ ಬೇಗ ಫಲ ಕೊಡೋದಿಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಏನಾದರೂ ಕ ಖರೀದಿ ಮಾಡುವಾಗ ಸಮಸ್ಯೆಗಳು ಬರ್ತಾ ಇರುತ್ತೆ ಈ ಥರ ಇಡೀ ವರ್ಷ ಸಮಸ್ಯೆಗಳು ಅಡ್ವಾನ್ಸ್ ಕೊಟ್ಟಿರ್ತೀರ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳೋಕಾಗ್ದಿರೋ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಭೂಮಿಗೆ ಬಂಡವಾಳ ಹಾಕಬೇಕು ಅಥವಾ ಮನೆ ಮೇಲೆ ಬಂಡವಾಳ ಹಾಕಬೇಕು ಅಥವಾ ಮನೆ ಕಟ್ಟಬೇಕು ಅನ್ನೋವಂಥವ್ರು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಈ ರಾಶಿವೈಸ್ ಅಂತ ನಾವು ನೋಡೋದು ಒಂದೇ ಅಲ್ಲ ಈ ಗೋಚಾರದಲ್ಲಿ ಗೋಚಾರ ಅಂತ ಹೇಗಿರಲಿಲ್ಲ ಶನಿ ಶನಿಬಲ ಅಂತ ನೋಡ್ತೀವಿ ಅದನ್ನು ನೋಡಬೇಕು ಮತ್ತೆ ವಾಸ್ತು ಪುರುಷನನ್ನು ಗಮನಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವಾಸ್ತು ಪುರುಷ ಏನಾದರೂ ರಾಜಯೋಗದಲ್ಲಿ ಇಲ್ಲ ಅಂತ ಹೇಳಿದ್ರು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರುತ್ತೆ ಪ್ರತಿಯೊಬ್ಬರೂ ಸಹ ಮನೆ ಕಟ್ಟುವಂಥವ್ರು ಈಗಾಗಲೇ ಪ್ರಯತ್ನ ಮಾಡ್ತಾ ಇದಾರೆ ಈಗಾಗಲೇ ಪಾಯಪೂಜೆ ಮಾಸದಲ್ಲಿ ಆಗಬೇಕು ಅಂದ್ಕೊಂಡಿದ್ರೆ ಯಾಕಂತ ಹೇಳಿದ್ರೆ ಈಗಾಗಲೇ ಧನುರ್ಮಾಸ ನಡೀತಾ ಇದೆ ಯಾವುದೇ ಒಂದು ಭೂಮಿ ಪೂಜೆ ಆಗಬಹುದು ಅಥವಾ ವಾಸ್ತು ಪುರುಷ ಸರಿಯಾಗಿ ಇಲ್ದಿರೋ ಕಾರಣಕ್ಕೆ ಪೂಜೆಯನ್ನು ಇಟ್ಕೊಳ್ಳೋಲ್ಲ ಯಾಕಂದ್ರೆ ಜನವರಿ ಹದಿನೈದನೇ ತಾರೀಕು ಆದರೂ ಸಹ ವಾಸ್ತುಪುರುಶ ರಾಜಯೋಗದಲ್ಲಿ ಇರೋದಿಲ್ಲ ಇಲ್ಲಿ ಮಾಘ ಮಾಸ ಅಂತ ಹೇಳಿದ್ರೆ ಹದಿನೈದು ದಿನಗಳು ಅಂದ್ರೆ ಈ ಅಮಾವಾಸ್ಯೆಯಿಂದ ಆದ ಮೊದಲನೇ ದಿನ ಪಾಡ್ಯಮಿಯಿಂದ ಪ್ರಾರಂಭ ಆಗುತ್ತೆ ಮಾಘ ಮಾಸ ಪೌರ್ಣಮಿ ತನಕವರೆಗೂ ಶುದ್ಧ ಇರುತ್ತೆ ವಾಸ್ತು ಪುರುಷ ಹದಿನೈದು ದಿನ ಬಹಳ ಪ್ರಶಸ್ತವಾಗಿರ್ತಾನೆ ಸೊ ಇದರ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ಹದಿನಾಲ್ಕನೇ ತಾರೀಕು ಭಾಳ ಚೆನ್ನಾಗಿದೆ ವಾಸ್ತು ಪುರುಷನಿಗೆ ವಾ ಏನಾದರೂ ಭೂಮಿ ವಿಚಾರದಲ್ಲಿ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ಬೋದು ಅಥವಾ ಹತ್ತೊಂಬತ್ತನೇ ತಾರೀಕು ಸಹ ಅಷ್ಟೇ ಪವಿತ್ರವಾದಂಥದ್ದು ಯಾಕಂದರೆ ರಥಸಪ್ತಮಿ ಕೆಲವರು ಅಂತನೇ ಕೃತಿಕಾ ನಕ್ಷತ್ರ ಇರುತ್ತೆ ಮಾಡಬಹುದಾ ಯಾಕಂತ ಹೇಳಿದ್ರೆ ಕೃತಿಕಾ ನಕ್ಷತ್ರ ಅಂತ ನಾವು ನೋಡೋಕೋದ್ರೆ ಆ ನಕ್ಷತ್ರಾಧಿಪತಿ ಬಂದು ಸೂರ್ಯ ಆಗಿರ್ತಾನೆ ಹಾಗಾಗಿ ಬಹಳ ಪ್ರಶಸ್ತವಾದಂಥದ್ದು ರಥಸಪ್ತಮಿ ಈಗ ಅಕ್ಷಯ ತೃರ್ಥಿ ಅಂತ ಹೇಗೆ ಬರುತ್ತೋ ಅಷ್ಟು ಅಷ್ಟೇ ಪ್ರಶಸ್ತವಾಗಿರುವಂಥದ್ದು ಈ ರಥಸಪ್ತಮಿ ಆಗಿರುತ್ತೆ ಅದಕ್ಕೂ ಸಹ ಆ ದಿನ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ ಎಲ್ಲಿ ಇರ್ತೀರ ಯಾರಾದರೂ ಡೇಟು ಹಾಕ್ಕೊಟ್ಟಿರ್ತಾರೆ ಅಥವಾ ಇಪ್ಪತ್ತೆರಡು ಅಥವಾ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತ ಐದನೇ ತಾರೀಕು ಇದೆಲ್ಲ ಬಹಳ ಪ್ರಶಸ್ತವಾದಂಥ ದಿನಗಳಾಗಿರುತ್ತೆ ಆದರೆ ನೀವು ಭೂಮಿ ಪೂಜೆ ಮುಂಚಿತವಾಗಿ ಕೆಲವೊಂದು ನಿಯಮಗಳನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಸೈಟನ್ನು ಖರೀದಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಇರುತ್ತೆ ಫಸ್ಟು ಋಣ ಹರಿಸ್ಕೋಬೇಕು ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನಾದರೂ ಸಾಲ ಮಾಡಿ ಕಷ್ಟದಲ್ಲಿದ್ದಾಗ ಯಾರಿಗನ್ನು ಕೊಟ್ಟಿರ್ತಾರೆ ನೊಂದು ಕೊಟ್ಟಿರ್ತಾನೆ ಯಾಕಂತ ಹೇಳಿದ್ರೆ ನೋಡಪ್ಪ ಕಷ್ಟಪಟ್ಟು ತಗೊಂಡೆ ಸಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಈಗ ಕೊಡೋ ಪರಿಸ್ಥಿತಿ ಆಯಿತು ಅವ್ನಿಗೆ ಇಷ್ಟ ಇಲ್ಲ ಆದರೂ ಕೊಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಸಾಲಕ್ಕೆ ಸಿಕ್ಕಾಕ್ಕೊಂಡಿರ್ತಾನೆ ಅಂತಹ ಋಣಗಳಿರುತ್ತೆ ಅಥವಾ ಯಾರಾದರೂ ಕಸ್ತ್ಕೊಂಡಿರ್ತಾರೆ ಅಂದರೆ ಬಲವಂತವಾಗಿ ಬರ್ಸ್ಕೊಂಡಿರ್ತಾರೆ ಸೊ ಅಂತಹದ್ದು ಸಹ ಸಮಸ್ಯೆ ಆಗುತ್ತೆ ಅಥವಾ ಹಿಂದೆ ಪಿತ್ರಾರ್ಜಿತ ಆಸ್ತಿ ಆ ಜಾಗ ಆಗಿದ್ದು ಭಾಗಗಳು ಕೊಡದಿರೋ ಕೋರ್ಟು ಕಚೇರಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿರುವಂತಹ ಋಣಗಳಿರುತ್ತೆ ಅದನ್ನು ಯಾರೋ ಬಿಲ್ಡರ್ ತಗೊಳ್ತಾರೆ ಅದನ್ನು ಇದು ಮಾಡ್ಕೊಂತಾರೆ ಸೈಟ್ಗಳು ಮಾಡಿ ಮಾರಿರ್ತಾರೆ ಈಗ ನೀವು ಖರೀದಿ ಮಾಡಿರ್ತಾರೆ ಸೊ ಈ ಥರ ಋಣಗಳು ಆಗಬಹುದು ಇನ್ನೊಂದು ವಿಚಾರ ಈ ನೆಗೆಟಿವ್ ಎನರ್ಜಿ ಇರುವಂತದ್ದು ಅಂದ್ರೆ ಭೂಮಿ ಒಳಗಡೆ ಇರುವಂತಹ ಕೆಲವೊಂದು ಅವಶೇಷಗಳು ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ನಗರಗಳಲ್ಲಿ ಆಗಬಹುದು ಅಥವಾ ಇನ್ಯಾವುದೋ ಒಂದು ದೊಡ್ಡ ಬೆಳೆದಿರುವಂತಹ ನಗರಗಳಲ್ಲಿ ರಾಜ್ ಕಾಲುವೆ ಅಂತ ಇರುತ್ತೆ ಹಳ್ಳಿ ಕಡೆ ಇವೆಲ್ಲ ನೋಡ್ತಾ ಇರ್ತೀವಿ ಆ ರಾಜ್ ಕಾಲುವೆ ಇರುವಂತಹದ್ದು ಮುಚ್ಚಿ ಜಾಗದಲ್ಲಿ ಒಂದು ಸೈಟ್ ಅನ್ನು ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಕೆರೆ ಇರುವಂಥ ಜಾಗದಲ್ಲಿ ಮುಚ್ಚಿ ಅಲ್ಲಿ ಆ ಒಂದು ಸೈಟನ್ನು ಮಾಡಿರ್ತಾರೆ ಅಥವಾ ಬೃಹದ್ದಾಕಾರದ ಮರಗಳನ್ನು ಹೊಡೆದು ಅವಶೇಷಗಳು ಅದ್ರೊಳಗಡೆ ಇರುತ್ತೆ ಅಲ್ಲಿ ಸೈಟನ್ನು ಮಾಡಿರ್ತಾರೆ ಅಥವಾ ಬೆಟ್ಟ ಗುಟ್ಟಗಳನ್ನು ಸಮದಾಗಿ ಮಾಡಿ ಕೆಳಗಡೆ ಕಲ್ಲು ಬಂಡೆಗಳಿರುತ್ತೆ ಸೊ ಅಂತಹ ಜಾಗದಲ್ಲಿ ಏನಾದರೂ ಸೈಟನ್ನು ಮಾಡಿರ್ತಾರೆ ಅದನ್ನು ನೀವು ಖರೀದಿ ಮಾಡಿರ್ತೀರಾ ಅಥವಾ ಯಾವುದೋ ಒಂದು ಅವಶೇಷಗಳು ಅಂದ್ರೆ ಈ ಹಿಂದೆ ಯಾವುದೋ ಒಂದು ಜಮೀನಲ್ಲಿ ಯಾವುದೋ ಹಸು ಆಗಬಹುದು ಅಥವಾ ಯಾವುದೋ ಶ್ವಾನಗಳಾಗ್ಬೋದು ಪಕ್ಷಿಗಳಾಗ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಪ್ರಾಣಿ ಸತ್ತೋಗಿರೋಂಥದ್ದು ಆ ಜಾಗದಲ್ಲಿ ಊತಿ ಇರ್ತಾರೆ ಅದು ಅವಶೇಷಗಳು ಒಳಗಡೆ ಭೂಮಿ ಒಳಗಡೆ ಸಿಕ್ಕಾಕೊಂಡಿರುತ್ತೆ ಅಥವಾ ಇನ್ನಿತರ ನಿಧಿ ನಿಕ್ಷೇಪಗಳು ಆಗಬಹುದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿರಬಹುದು ಸೊ ಇಂತಹದ್ದಿದ್ದಂತಹ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಸಂಚಾರ ಆಗ್ತಾ ಇರುತ್ತೆ ಅದು ಯಾವ ರೀತಿ ಒಂದು ಈ ಸರ್ಪ ಸಂಚಾರ ಅಂತ ಹೇಳ್ತೀವಿ ಎರಡನೇದು ಪ್ರೇತ ಸಂಚಾರ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಇದನ್ನೇ ನಾವು ಹೇಳಿ ರುತ್ತೆ ಸೊ ಇಂತಹ ಜಾಗ ಇದ್ದಂತ ಸಂದರ್ಭದಲ್ಲಿ ಮನೆಯನ್ನ ಕಟ್ಟಿ ನಿರ್ಮಾಣ ಮಾಡಿದ್ರೇನು ಅಲ್ಲಿ ಯೋಗ ವಾಸವಾಗುವುದಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ ಅದು ಮನೆಯಲ್ಲ ಸೊ ಇಂತಹದ್ರಲ್ಲಿ ಯಾವಾಗ್ಲೂ ಸಮಸ್ಯೆಗಳೇ ಬರ್ತಾ ಇರುತ್ತೆ ಈಗ ಮನೆ ಕಟ್ಟಿದ ತಕ್ಷಣ ಯಾವಾಗ್ಲೂ ನೋಡಿ ಏನೋ ನೆಗೆಟಿವ್ ಎನರ್ಜಿ ಹೊಸ ಮನೆ ಏನೋ ಹಿಡ್ಕೊಂಡಂಗೆ ಆಗುತ್ತೆ ಕೂಗುದ್ರೆ ಕೂಗಕ್ಕಾಗಲ್ಲ ಆ ತರ ಅನುಭವ ಆಗ್ತಾ ಇರುತ್ತೆ ಈ ಹೊಸ ಮನೆಗಳಲ್ಲಿ ಕಾರಣ ಏನಪ್ಪಾ ಅಂದ್ರೆ ಆ ಮನೆ ಕಟ್ಟೋ ಮುಂಚಿತವಾಗಿ ಶುದ್ಧೀಕರಣ ಇರೋದಿಲ್ಲ